ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಿಂದ ಅಂದ್ರೆ ಆರ್ಟಿಒ ನಿಂದ ಡ್ರೈವಿಂಗ್ ಲೈಸೆನ್ಸ್ ಇದ್ದವರಿಗೂ ಮತ್ತು ಇಲ್ಲದವರಿಗೂ ಬಾಚರಿ ಬಂಪರ್ ಗಿಫ್ಟ್ ನೀಡಲಾಗಿದೆ. ಡ್ರೈವಿಂಗ್ ಲೈಸೆನ್ಸ್ ನಲ್ಲಿ ಹೊಸ ನಿಯಮ ಜಾರಿಗೆ ತರಲಾಗಿದ್ದು ಪ್ರತಿಯೊಬ್ಬರೂ ಕೂಡ ತಪ್ಪದೇ ಈ ವಿಷಯವನ್ನು ತಿಳಿದುಕೊಳ್ಳುವುದು ಕಡ್ಡಾಯವಾಗಿದೆ. ಸ್ವಂತ ವಾಹನ ಹೊಂದಿರುವ ಪ್ರತಿಯೊಬ್ಬ ವಾಹನ ಸವಾರರು ಹಾಗೂ ಬಾಡಿಗೆ ವಾಹನಗಳನ್ನು ನಡೆಸುತ್ತಿರುವ ಎಲ್ಲ ವಾಹನ ಸವಾರರು ಹಾಗೂ ಹೊಸ ವಾಹನ ಖರೀದಿಸಲು ಬಯಸುವ ಎಲ್ಲ ವಾಹನ ಚಾಲನೆ ಮಾಡುವ ಪ್ರತಿಯೊಬ್ಬರಿಗೂ ಕೂಡ ರಸ್ತೆ ಸಾರಿಗೆ ನಿಗಮದಿಂದ ಜಾರಿಗೊಳಿಸಿರುವಂತಹ ಹೊಸ ನಿಯಮ ಏನು ಎನ್ನುವ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋ ಇಡಲಾಗಿತ್ತು. ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಕೊನೆಯವರೆಗೂ ನೋಡಿ. ಸ್ವಂತ ವಾಹನ ಹೊಂದಿರುವ ನಿಮ್ಮ ಸ್ನೇಹಿತರಿಗೂ ಮತ್ತು ನಿಮ್ಮ ಸಂಬಂಧಿಕರಿಗೂ ಈ ಕೂಡಲೇ ವಿಡಿಯೋವನ್ನು ಶೇರ್ ಮಾಡಿ. ಕಂಪ್ಲೀಟ್ ಆಗಿ ನೋಡೋಣ ಬನ್ನಿ. ಈಗ ಡ್ರೈವಿಂಗ್ ಲೈಸೆನ್ಸ್ ಪಡೆಯಲು ಎಲ್ಲೆಲ್ಲಿಯೂ ಹೋಗಬೇಕಾಗಿಲ್ಲ, ಯಾರಿಗೂ ಹಣ ಕೂಡ ಕೊಡಬೇಕಾಗಿಲ್ಲ. ಡ್ರೈವಿಂಗ್ ಲೈಸೆನ್ಸ್ 7 ದಿನಗಳಲ್ಲಿ ನಿಮ್ಮ ಮನೆಗೆ ತಲುಪುತ್ತದೆ. ಮನೆಯಲ್ಲಿಯೇ ಕುಳಿತು ಅರ್ಜಿ ಸಲ್ಲಿಸುವ ಮೂಲಕ ಚಾಲನಾ ಪರವಾನಗಿ ಪಡೆಯಬಹುದು. ಈ ಹೊಸ ವೈಶಿಷ್ಟ್ಯದ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ಡಿಎಲ್ ನೀಡುವ ನಿಯಮಗಳ ಬದಲಾವಣೆ ಪರವಾನಗಿ ಪಡೆಯಲು ನಿಯಮಗಳಲ್ಲಿ ಬದಲಾವಣೆ ಮಾಡಲಾಗಿದೆ. ಈಗ ನೀವು ಮನೆಯಲ್ಲಿಯೇ ಕುಳಿತು ಅರ್ಜಿಯನ್ನು ಸಲ್ಲಿಸಬಹುದು. ಇದರ ಅರ್ಥ ನೀವು ಆರ್ಟಿಒ ಸುತ್ತುವ ಅಗತ್ಯವಿಲ್ಲ ಮತ್ತು ಎಲ್ಲ ಕೆಲಸಗಳನ್ನು ಮನೆಯಲ್ಲಿಯೇ ಕುಳಿತು ಮಾಡಬಹುದಾಗಿದೆ. ಇಲ್ಲಿ ಅನೇಕ ವಿಷಯಗಳು ಈಗಾಗಲೇ ಆನ್ಲೈನ್ ಮೂಲಕ ಮಾಡಲಾಗಿದೆ. ವಾಹನ ವರ್ಗಾವಣೆಗೂ ಆರ್ಟಿಒ ಅಗತ್ಯವಿರೋದಿಲ್ಲ. ನೀವು ಡ್ರೈವಿಂಗ್ ಲೈಸೆನ್ಸ್ ಅನ್ನು ಪಡೆಯಲು ಬಯಸಿದ್ರೆ ನೀವು ಮೊದಲು ಅಧಿಕೃತ ವೆಬ್ಸೈಟ್ಗೆ ಹೋಗಬೇಕು. www.sarathiparvahan.government.in ಭೇಟಿ ನೀಡುವ ಮೂಲಕ ಇಲ್ಲಿ ನೀವು ನಿಮ್ಮ ರಾಜ್ಯವನ್ನ ಆಯ್ಕೆ ಮಾಡಬೇಕು. ಅಂದ್ರೆ ನೀವು ಕರ್ನಾಟಕದಲ್ಲಿ ವಾಸಿಸುತ್ತಿದ್ದರೆ ಕರ್ನಾಟಕವನ್ನ ಆಯ್ಕೆ ಮಾಡಬೇಕಾಗುತ್ತದೆ. ನಂತರ ಚಾಲನಾ ಪರವಾನಗಿಗಾಗಿ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಿ. ನೀವು ಸಣ್ಣ ಆನ್ಲೈನ್ ಪರೀಕ್ಷೆಯನ್ನ ನೀಡಬೇಕು. ಆರ್ಟಿಒ ಕಚೇರಿಯಲ್ಲಿ ನಡೆಯಲಿದೆ ಪರೀಕ್ಷೆ. ಚಾಲನಾ ಪರವಾನಗಿ ಪಡೆಯುವ ಮೊದಲ ಕಲಿಕಾ ಪರವಾನಗಿ ನೀಡಲಾಗುತ್ತದೆ. ಇದಕ್ಕಾಗಿ ನೀವು ಆರ್ಟಿಒ ಕಚೇರಿಗೆ ಹೋಗಿ ನೀಡಬೇಕಾದ ಪರೀಕ್ಷೆ ಇದೆ. ಪರೀಕ್ಷೆಯನ್ನ ತೆರವುಗೊಳಿಸಿದ್ರೆ ನಿಮ್ಮ ಪರವಾನಗಿಯನ್ನ ಪಡೆಯಲು ಮಾರ್ಗವನ್ನ ತೆರವುಗೊಳಿಸಲಾಗುತ್ತದೆ. ಎಲ್ಲ ಕೆಲಸಗಳನ್ನ ಮಾಡಿದ ನಂತರ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ 7 ದಿನಗಳಲ್ಲಿ ಮನೆಯ ಬಾಗಿಲಿಗೆ ತಲುಪುತ್ತದೆ.